ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಆರ್ಥಿಕ ಸಂಕಷ್ಟ ಸ್ಥಿತಿಯಲ್ಲಿ ನಗರದಲ್ಲಿ ಇಂದಿರಾ ಕ್ಯಾಂಟೀನ್ ಅಗತ್ಯವಿತ್ತೆ ಎಂದು ತುಮಕೂರು ನಗರ ಪಾಲಿಕೆ ಸಭೆಯಲ್ಲಿ ಸದಸ್ಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಆರ್ಥಿಕ ಸಂಕಷ್ಟದಿಂದ ಪರಿತಪಿಸುತ್ತಿರುವ ಸಂದರ್ಭದಲ್ಲಿ ಇಂದಿರಾ ಕ್ಯಾಂಟೀನ್ ನಿರ್ಮಾಣಕ್ಕೆ ಹಣ ಒದಗಿಸಿದ ಪಾಲಿಕೆಯ ವರ್ತನೆಗೆ ಸದಸ್ಯರುಗಳು ತೀವ್ರ ವಿರೋಧ ವ್ಯಕ್ತಪಡಿಸಿದ ಪ್ರಸಂಗ ತುಮಕೂರಿನ ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ನಡೆಯಿತು. ಪಾಲಿಕೆಯ ಮೇಯರ್ ರವಿಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಡೆಲ್ಟಾ ರವಿರವರು ಪಾಲಿಕೆಯ ಮೇಯರ್ ಮತ್ತು ಆಯುಕ್ತರಿಗೆ ಪಾಲಿಕೆಯ ಆರ್ಥಿಕ ಸ್ಥಿತಿಗತಿ ಬಗ್ಗೆ ತಕ್ಷಣವೇ ಸಭೆಗೆ ಮಾಹಿತಿ ನೀಡಬೇಕೆಂದು ಪ್ರಶ್ನಿಸಿದರು. ಡೆಲ್ಟಾ ರವಿಯವರ ಒಂದೊಂದೇ ಪ್ರಶ್ನೆಗಳಿಗೆ ಆಯುಕ್ತರು ಮತ್ತು ಮೇಯರ್ ಅವರು ಉತ್ತರಿಸಲು ತಡಬಡಿಸಿದಾಗ ಇತರೆ ಸದಸ್ಯರುಗಳು ರವಿರವರ ಪ್ರಶ್ನೆಗಳು ಸರಿಯಿದೆ, ಇದಕ್ಕೆ ಸರಿಯಾದ ಉತ್ತರ ನೀಡುವಂತೆ ಪಟ್ಟು ಹಿಡಿದರು. ಪಾಲಿಕೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಸರಿಯಿಲ್ಲದ ಕಾರಣ ಕೇವಲ 1 ಲಕ್ಷ ರೂಪಾಯಿ ಮೊತ್ತದ ಕಂಗಾರಿಗೂ ಟೆಂಡರ್ ಏಕೆ ಆಗುತ್ತಿಲ್ಲ? ಸಕಾಲದಲ್ಲಿ ಬಿಲ್ ನೀಡದ ಕಾರಣ ಪಾಲಿಕೆಯ ಯಾವುದೇ ಕಂಗಾರಿಗೂ ಗುತ್ತಿಗೆದಾರರು ಕೆಲಸ ಮಾಡಲು ಮುಂದೆ ಬರುತ್ತಿಲ್ಲವೆಂದು ರವಿರವರು ಸಭೆಯಲ್ಲಿ ಛಿಡಿಸಿದರು. ಪಾಲಿಕೆ ವ್ಯಾಪ್ತಿಯಲ್ಲಿ ನೂತನವಾಗಿ ನಿರ್ಮಿಸಲಾದ ಇಂದಿರಾ ಕ್ಯಾಂಟೀನ್ಗೆ ಹಣ ನೀಡಲು ಪಾಲಿಕೆ ಎಲ್ಲಿಂದ ಹಣ ಬಂತೆಂದು ಸದಸ್ಯರುಗಳು ಏಕಾಏಕಿ ಆಯುಕ್ತರ ವಿರುದ್ಧ ವಾಗ್ದಾಳಿ ನಡೆಸಿದರು. ಇಂದಿರಾ ಕ್ಯಾಂಟೀನ್ ನಿರ್ಮಾಣಕ್ಕೆ ಗುತ್ತಿಗೆದಾರರು ಮುಂದೆ ಬರುತ್ತಾರೆ, ಬೇರೆ ಯಾವ ಕಂಗಾರಿಗೂ ಗುತ್ತಿಗೆದಾರರು ಏಕೆ ಬರುತ್ತಿಲ್ಲವೆಂದು ಸದಸ್ಯರು ಪ್ರಶ್ನಿಸಿ ಪಾಲಿಕೆಯೇ ಹಣಕಾಸಿನ ಮುಂಗಟ್ಟು ಎದುರಿಸುತ್ತಿರುವ ಸಂದರ್ಭದಲ್ಲಿ ಇಂದಿರಾ ಕ್ಯಾಂಟೀನ್ ಅವಶ್ಯಕತೆ ಇತ್ತ ಎಂದು ಬಿಜೆಪಿಯ ಬಾವಿಕಟ್ಟೆ ನಾಗಣ್ಣ ಪ್ರಶ್ನಿಸಿದರು. ಇವರ ಹೇಳಿಕೆಗೆ ಪ್ರತಿಧ್ವನಿಸಿದ ಸದಸ್ಯರುಗಳಾದ ಪ್ರಸ್ರಾಜಣ್ಣ, ಮರಿಗಂಗಯ್ಯ, ಕರುಣಾರಾಧ್ಯ ಸೇರಿದಂತೆ ಹಲವಾರು ಸದಸ್ಯರುಗಳು ಇಂದಿರಾ ಕ್ಯಾಂಟೀನ್ಗೆ ವಿರೋಧ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಪರವಿರೋಧ ಚರ್ಚೆ ನಡೆದು ಬಂದ ಹಂತದಲ್ಲಿ ಕಾವೇರಿದ ವಾತಾವರಣ ನಿರ್ಮಾಣವಾಯಿತು. ಕಾಂಗ್ರೆಸ್ನ ಪಾಟೀಲ್ ನಾಗರಾಜ್ ರವರು ಇಂದಿರಾ ಕ್ಯಾಂಟೀನ್ ಬಗ್ಗೆ ಸಮರ್ಥನೆ ಮಾಡುತ್ತಾ ಬಿಜೆಪಿಯ ನಾಗಣ್ಣರ ಜೊತೆ ವಾಗ್ವಾದಕ್ಕೆ ಇಳಿದರು. ಆಗ ಮೇಯರ್ ಅವರು ಪಾಟೀಲ್ ನಾಗರಾಜ್ಗೆ ಸಭೆಯಲ್ಲಿ ಕುಳಿತುಕೊಳ್ಳುವಂತೆ ತಾಕೀತು ಮಾಡಿದರು. ವಾರ್ಡ್ಗಳಲ್ಲಿ ಕೆಲಸಗಳು ಆಗುತ್ತಿಲ್ಲ, ಪೈಪ್ ಮತ್ತಿತರ ವಸ್ತುಗಳು ಲಭ್ಯವಾಗುತ್ತಿಲ್ಲವೆಂದು ದೂರಿದರು. ಸರ್ಕಾರದ ಆದೇಶದಂತೆ ಇಂದಿರಾ ಕ್ಯಾಂಟೀನ್ ಮಾಡಲಾಗಿದೆ ಎಂದು ಮೇಯರ್ ಸಮರ್ಥನೆ ಮಾಡಿಕೊಂಡರು. ಪಾಲಿಕೆಯಲ್ಲಿ ಕಾರ್ಯನಿರ್ವಹಿಸಿರುವ ನೌಕರರಿಗೆ ವಾಲ್ಮ್ಯಾನ್ಗಳಿಗೆ 3 ತಿಂಗಳಿನಿಂದ ಸಂಬಳ ನೀಡಿಲ್ಲ. ತಕ್ಷಣ ಸಂಬಳ ನೀಡಲು ಬಾಕಿ ಇರುವ ಕಂದಾಯ ವಸೂಲಿ ಜೊತೆಗೆ ಸಂಪನ್ಮೂಲ ಕ್ರೋಢೀಕರಿಸಲು ಸದಸ್ಯರು ಒತ್ತಾಯಿಸಿದರು. ಇಂದಿರಾ ಕ್ಯಾಂಟೀನ್ ನಿರ್ವಹಣೆಗೆ ವಿಶೇಷ ಅನುದಾನ ನೀಡುವಂತೆ ಸರ್ಕಾರಕ್ಕೆ ಕೋರಬೇಕೆಂದು ಜೆಡಿಎಸ್ನ ನಾಗರಾಜ್ ಒತ್ತಾಯಿಸಿದರು. ಪಾಲಿಕೆಯ ಉಪಮೇಯರ್ ಫರ್ಜಾನ ಖಾನಂ, ಆಯುಕ್ತ ಮಂಜುನಾಥ್ ಸ್ವಾಮಿ ಸೇರಿದಂತೆ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡು ಸದಸ್ಯರುಗಳ ಪ್ರಶ್ನೆಗೆ ಉತ್ತರ ನೀಡಿದರು. ಮುಂಬರುವ ಚುನಾವಣೆಯಲ್ಲಿ ಮತ ಚಲಾಯಿಸಲು ವಿಕಲಚೇತನರಿಗೆ ವೀಲ್ಚೇರ್ ವ್ಯವಸ್ಥೆ ಮಾಡಲಾಗುವುದು ಎಂದು ಜಿಲ್ಲಾ ಪಂಚಾಯತಿಯ ಸಿಇಒ ಅನಿಸ್ ಕಣ್ಮಣಿ ಜಾಯ್ ಹೇಳಿದ್ದಾರೆ. ಮೇನಲ್ಲಿ ನಡೆಯುವ ವಿಧಾನಸಭೆ ಚುನಾವಣೆಯಲ್ಲಿ ಜಿಲ್ಲೆಯ ಎಲ್ಲಾ ಮತಗಟ್ಟೆಗಳಲ್ಲಿ ಅಂಗವಿಕಲರಿಗಾಗಿ ವೀಲ್ಚೇರ್ ವ್ಯವಸ್ಥೆ ಮಾಡಲಾಗುವುದೆಂದು ಜಿಲ್ಲಾ ಪಂಚಾಯಿತಿ ಸಿಇಒ ಅನಿಸ್ ಕಣ್ಮಣಿ ಜಾಯ್ ತಿಳಿಸಿದರು. ತುಮಕೂರಿನ ಬಾಲಭವನದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾ ಹಿರಿಯ ನಾಗರಿಕರ ವಿಕಲಚೇತನರ ಸಹಯೋಗದಲ್ಲಿ ಅಂಗವಿಕಲರಿಗೆ ಮತದಾನದ ಬಗ್ಗೆ ಅರಿವು ಮೂಡಿಸುವ ಜಾಗೃತಿ ಕಾರ್ಯಕ್ರಮದಲ್ಲಿ ಸಿಇಒರವರು ಮಾತನಾಡಿದರು.
ಜಿಲ್ಲೆಯಲ್ಲಿ 46,000 ವಿಕಲಚೇತನರಿದ್ದು ಅದರಲ್ಲಿ 13,000 ವಿಕಲಚೇತನರು ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಿದ್ದಾರೆ. ಶೇಕಡ 29%ರಷ್ಟು ವಿಕಲಚೇತನ ಮತದಾರರು ಈ ಚುನಾವಣೆಯಲ್ಲಿ ಮತ ಚಲಾಯಿಸಲಿದ್ದಾರೆ ಎಂದರು. ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಿರುವ 13,000 ವಿಕಲಚೇತನರು ಮತ ಚಲಾಯಿಸಲು ಮತಗಟ್ಟೆಗಳಲ್ಲಿ ರ್ಯಾಂಪ್ ವ್ಯವಸ್ಥೆ, ವೀಲ್ ಚೇರ್, ಇದಲ್ಲದೆ ಅಂಧರಿಗೂ ವಿಶೇಷ ವ್ಯವಸ್ಥೆ ಮಾಡಲಾಗುವುದು ಎಂದರು. ಇವಿಎಂ ಮತಯಂತ್ರ ಬಳಕೆ ಬಗ್ಗೆ ಸಹ ವಿಕಲಚೇತನರಿಗೆ ಜಾಗೃತಿ ಮೂಡಿಸಲಾಗುವುದು ಎಂದರು. ಇನ್ನೊಂದು ಇವಿಎಂ ಮೆಷಿನ್ಸ್, ಇವಿಎಂ ಮೆಷಿನ್ಸ್ ನಿಮಗೆಲ್ಲ ಗೊತ್ತಿರುತ್ತದೆ, ಬ್ರೈಲಿ ಇದು ಕೂಡ ಇದೆ. ಸ್ವಲ್ಪ ನಮ್ಮ ಸ್ವೀಪ್ ಕಮಿಟಿಯಿಂದ ನಾವು ಒಂದು ಡಿಸಿಷನ್ ತಗೊಂಡಿದ್ದರು, ಆ ಇವಿಎಂ ಮೆಷಿನ್ಸ್ ಒಂದು ಹ್ಯಾಂಡ್ಸ್ ಆನ್ ಟ್ರೈನಿಂಗ್. ಯಾಕಂದ್ರೆ ಫಸ್ಟ್ ಟೈಮ್ ಹೋಗುವಾಗ ಇವಿಎಂ ಮೆಷಿನ್ನಲ್ಲಿ ಟಚ್ ಮಾಡಿದ್ರೆ ಸಮಸ್ಯೆ ಆಗ್ತದೆ. ಅದಕ್ಕೆ ಮುಂಚೆ ವೆನೆವರ್ ಎಲೆಕ್ಷನ್ ಕಮಿಷನ್ ಡೈರೆಕ್ಷನ್ ಬಂದ ಮೇಲೆ, ಈಗ ನಮಗೆ ಯೂಸ್ ಮಾಡೋದಕ್ಕೆ ಡೈರೆಕ್ಷನ್ ಬಂದಿಲ್ಲ ಪಬ್ಲಿಕ್ ಪ್ಲೇಸ್ ಅಲ್ಲಿ ತಗೊಂಡು ಹೋಗೋದಕ್ಕೆ. ಸೊ ಅದು ಡೈರೆಕ್ಷನ್ ಬಂದ ಮೇಲೆ ನಿಮ್ಗೆಲ್ಲ ಎಸ್ಪೆಷಲಿ ಫಿಸಿಕಲಿ ಬ್ಲೈಂಡ್ ಜನರಿಗೆ, ಬ್ಲೈಂಡ್ ಮತ್ತು ಹಿಯರಿಂಗ್ ಇಂಪೇರ್ಡ್ಗೆ ಒಂದು ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಕೂಡ ಕೊಡೋದಕ್ಕೆ ಕೂಡ ನಮ್ಮ ಸ್ವೀಪ್ ಕಮಿಟಿಯಿಂದ ಒಂದು ಡಿಸಿಷನ್ ತಗೊಂಡಿದ್ದರು. ಮತ್ತು ನಿಮಗೆ ಗೊತ್ತಿರಬಹುದು ಈಗ ಒಂದು ಇವಿಎಂ ಮೆಷಿನ್ ಎಲ್ಲರಿಗೂ ಗೊತ್ತಿರುತ್ತಲ್ವಾ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ಪರಮೇಶ್ವರಪ್ಪ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕಾಧಿಕಾರಿ ಮಂಜುನಾಥ್, ಡಿಡಿಪಿಐ ಮಂಜುನಾಥ್, ಜಿಲ್ಲಾ ಹಿರಿಯ ನಾಗರಿಕರ ಮತ್ತು ವಿಕಲಚೇತನ ಅಧಿಕಾರಿ ರಮೇಶ್, ಜಿಲ್ಲಾ ಪಂಚಾಯತಿಯ ಶ್ರೀನಿವಾಸ್ ಮತ್ತಿತರರು ಪಾಲ್ಗೊಂಡಿದ್ದರು. ಭೂ ಸ್ವಾಧೀನ ಪರಿಹಾರ ನೀಡಲು ರೈತರಿಂದ ಲಂಚ ಪಡೆದ ಕುಣಿಗಲ್ನ ಭೂ ಸ್ವಾಧೀನ ಕಚೇರಿ ಸಿಬ್ಬಂದಿಯನ್ನು ರೈತ ಸಂಘ ಮುಖಂಡರು ತರಾಟೆ ತೆಗೆದುಕೊಂಡಿದ್ದಾರೆ. ಕುಣಿಗಲ್ ತಾಲೂಕಿನ ಕಾಡು ಮತ್ತಿಕೆರೆಯ ರೈತರ ಜಮೀನಿನ ನಾಲಿಗೆ ಭೂ ಸ್ವಾಧೀನ ಮಾಡಿಕೊಂಡು ಪರಿಹಾರ ನೀಡಲು ರೈತರಿಗೆ ಭೂ ಸ್ವಾಧೀನಾಧಿಕಾರಿಗಳ ಕಚೇರಿಯಲ್ಲಿ ನಡೆಯುತ್ತಿರುವ ಲಂಚಗುಳಿತನ ಬಿಚ್ಚಿಟ್ಟ ರೈತರು ಸ್ಥಳದಲ್ಲಿದ್ದ ಸಿಬ್ಬಂದಿ ಶಿವಕುಮಾರ್ನನ್ನ ಹೆಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡರು. ಪರಿಹಾರ ನೀಡದ ಕಾರಣ ನಾಲೆ ಮುಚ್ಚಿದ ರೈತರು ನಂತರ ಅಧಿಕಾರಿಗಳನ್ನ ಗ್ರಾಮದ ಮಧ್ಯಭಾಗದಲ್ಲಿನ ಅಂಗಡಿಯೊಂದರ ಮುಂಭಾಗದಲ್ಲಿ ಕೂರಿಸಿಕೊಂಡು ಸ್ಥಳದಲ್ಲಿದ್ದ ಭೂ ಸ್ವಾಧೀನಾಧಿಕಾರಿಗಳ ಕಾರ್ಯಾಲಯದ ಸಿಬ್ಬಂದಿ ಶಿವಕುಮಾರ್ ಅರಕೆರೆ ಗ್ರಾಮದ ವಿಧವೆ ಬೋರಮ್ಮಳಿಗೆ 2.32 ಲಕ್ಷ ರೂಪಾಯಿ ಪರಿಹಾರ ಹಣ ನೀಡಲು 14,000 ರೂಪಾಯಿ ಲಂಚ ಪಡೆದಿರುವುದಾಗಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಆನಂದ್ ಪಾಟೀಲ್ ಆರೋಪಿಸಿ ಸಿಬ್ಬಂದಿಯನ್ನ ತರಾಟೆಗೆ ತೆಗೆದುಕೊಂಡರು. ಕಳೆದ 2 ತಿಂಗಳ ಹಿಂದೆಯೇ ಅಧಿಕಾರಿ ಚೆಕ್ ನೀಡಲು ಸೂಚಿಸಿದರೂ ಕುಂಟನಪ್ಪ ಹೇಳಿಕೊಂಡು ಚೆಕ್ ನೀಡದಿರುವ ಬಗ್ಗೆ ಹಿಗ್ಗಾಮುಗ್ಗ ಜಾಡಿಸಿ ಹಣ ನೀಡಿದ ಮಹಿಳೆಯರನ್ನ ಕರೆತರುವಂತೆ ಗ್ರಾಮಕ್ಕೆ ರೈತನೊಬ್ಬನನ್ನ ಕರೆಸಿದರು. ಈ ವೇಳೆ ಮಧ್ಯ ಪ್ರವೇಶಿಸಿದ ಕಾಡು ಮೆತ್ತಿಕೆರೆಯ ನಂಜುಂಡಿಯ ನನ್ನದು 3/4 ಎಕರೆ ಜಮೀನು ಸ್ವಾಧೀನವಾಗಿತ್ತು. ಸ್ವಾಧೀನಕಾರಿ ಕಚೇರಿಯಲ್ಲಿ ಗುಮಾಸ್ತ ನಿಮ್ಮ ಪರಿಹಾರ ಹಣದ ಚೆಕ್ ಬೇಕಾದರೆ 3 ದೇವರಿಗೆ ಹಣ್ಣುಕಾಯಿ ಪೂಜೆ ಮಾಡಬೇಕು ಎಂದು ಹಣ್ಣುಕಾಯಿ ನೆಪದಲ್ಲಿ 10,000 ಲಂಚಕ್ಕೆ ತಿಳಿಸಿದ. ನಾನು ದೇವರಿಗೆ ಹಣ್ಣುಕಾಯಿ ಕೊಡ್ತೇನೆ ಎಂದು ಕಚೇರಿಯೊಳಗೆ ಹೋದರೆ ದೇವರ ಫೋಟೋ ಇತ್ತೆ, ವಿನಃ ದೇವರು ಇರಲಿಲ್ಲ. ರೈತರ ಪ್ರಾಣ ಹಿಂಡುವ ಇವರಿಗೆ ಒಳ್ಳೆಯದಾಗಲ್ಲ ಎಂದು ಶಪಿಸಿದ್ರು. ಜಯಪ್ಪ ಜಯಪ್ಪ, ನಾನ್ ಮೊದ್ಲು ಹೋದಾಗ 3 ದೇವ್ರ ಇವ್ರಿಗೊಬ್ರಿಗೆ, ಗೋಪಾಲ ಅವ್ರಿಗೊಬ್ರಿಗೆ, ಮೇಡಮ್ ಗೆ 4 ಜನ ಕಣ್ಕಾಯಿ ಕೊಡ್ಬೇಕು ಅಂತ. ನಾನು ಅವ್ರ ರೂಮ್ ಅಲ್ಲಿ ಎಲ್ಲ ಇಲ್ಲಿ ಯಾವ ದೇವ್ರು ಇಲ್ವಲ್ಲಯ್ಯ, ಆಮೇಲೆ ಆ ರೂಮ್ ಬಗ್ಗೆ ಯಾವ ದೇವ್ರು ಇಲ್ವಲ್ಲಯ್ಯ, ನನ್ನ ಹಣ್ಣುಕಾಯಿ ಏನು ತಂದಿಲ್ಲ ಕಣಯ್ಯ ಅಂದೆ. ಯೋ, ನಿಮ್ ಕುಣಗಲ್ಲ ಆಲೆ ಮತ್ತೆ ಓಲ್ಡ್ ವಿಂಟರ್ ಮಾಡ್ತೀನಿ ಅಂತ ನಮ್ಮೂರವ್ರು ಒಂದಿಬ್ಬರು ಪಾರ್ಟ್ನರ್ ಮಾಡ್ಕೊಂಡು ನಮ್ಮ ಹತ್ರ ಅಲ್ಲಿ 1,000 ಇಸ್ಕೊಡೋದು, ನಿಮ್ಗೆ 500 ಕೊಡೋದು, ಹಿಂಗ್ ಮಾಡಿ ಸಸ್ಪೆಂಡ್ ಆಗಿದೆ, ಇನ್ನು ಯಾವ ದೇವ್ರಿಗೂ ನಾನು ಹಣ್ಣುಕಾಯಿ ಕೊಡಲ್ಲ ಅಂದೆ. ಇವರೆಲ್ಲ ಆಫೀಸ್ ಅಲ್ಲಿ ಇದ್ದವರೆಲ್ಲ ಇನ್ 3 ದಿವಸದಲ್ಲಿ ಕೊಡದೇ ಇದ್ರೆ ನೀವ್ ಎಲ್ಲಿರ್ತೀರಿ ನೋಡಲ್ಲ, ನಿಮ್ ಅಪ್ನಾಸ್ತಿ ಕೊಡ್ತಿರಲ್ಲ ಅಂದೆ. ಅವತ್ ಮಾತಾಡಿಕೆ ಚೆಕ್ ಕೊಟ್ರು. ಸರ್ಕಾರ ಏನೇ ಕಾನೂನು ಮಾಡಿದ್ರೂ ರೈತರ ಹಣ ರೈತರಿಗೆ ನೀಡಲು ಭೂ ಸ್ವಾಧೀನಾಧಿಕಾರಿಗಳ ಕಚೇರಿಯಲ್ಲಿ ಲಂಚಗುಳಿತನ ರೈತರಿಗೆ ಮಾರಕವಾಗಿದೆ. ಹಿರಿಯ ಅಧಿಕಾರಿಗಳು ಕೂಡಲೇ ಅಗತ್ಯ ಕ್ರಮ ಕೈಗೊಂಡು ರೈತರನ್ನ ಶೋಷಣೆಯಿಂದ ಪಾರು ಮಾಡುವಂತೆ ಆಗ್ರಹಿಸಿದ್ರು. ಎಷ್ಟಾಯ್ತು ಹೇಳಿದ್ರಲ್ಲಿ ಈಗ 14,000.
ಇವ್ರು ಕೇಳಿಸ್ಕೊಂಡ್ರೆ ನಿನ್ನೆ ನಿನ್ನೆ ಆಗಿ ನಿನ್ನೆ ಕೊಟ್ಟ ನಮ್ಗೇನು ಅರ್ಜೆಂಟ್ ಕೊಡ್ತಾರೆ ಅಂತ ಕೊಟ್ಬಿಡೋರು ಕೊಡ್ತಾರೆ. ಈಗ ನಾನು ಅವತ್ತು ಬಂದು ತುಮಕೂರಲ್ಲಿ ಹೇಳಿದ್ನಲ್ಲ ಕೊಡ್ತೀನಿ ಅಂತ ಒಪ್ಕೊಂಡಿರ್ತಾನೆ. ರೆಕಾರ್ಡ್ಸ್ಗೆಲ್ಲ ಸೈನ್ ಹಾಕಿಸ್ಕೊಂಡ್ರು ಚೆಕ್ನ ಬೆಳಗ್ಗೆ ಕೊಡ್ತೀನಿ ಅಂತ ಹೇಳಿದ್ರು. ಯಾಕೆ ಆಮೇಲೆ ಕೈ ಕೊಡಲ್ಲ ಅಂದ್ರು ಬೆಳಗ್ಗೆ? ಅವತ್ತಿನ ಕೊಟ್ಟಿರ್ಲಿಲ್ವಲ್ಲ, ಅವತ್ತು ಕೊಡ್ಬೋದಿತ್ತಲ್ಲ ಚೆಕ್ಕ. ಈಗ ನಿಮ್ ಥರನೇ ನಿನ್ ಮಗನ ತಗೋ ದುಡ್ಡಿಸ್ಕೊಂಡು ಇವರು ಅವನ್ನ ಕರೆಯೋದು ತಕರಾರಿಸ್ಕೊಳ್ಳೋದು. ಟೇಬಲ್ ಮ್ಯಾಕ್ ಯಾಕೆ ಹೋಯ್ತು ಆಫೀಸ್ ಹೋಗೋದು? ಗುಬ್ಬಿಯಲ್ಲಿ ಬಾಲಾಜಿ ಸೇವಾ ಟ್ರಸ್ಟ್ನ ಆರೋಗ್ಯ ಕೇಂದ್ರವನ್ನು ಸಂಸದ ಎಸ್ಪಿ ಮುದ್ದಹನುಮೇಗೌಡ ಉದ್ಘಾಟಿಸಿ ಆರೋಗ್ಯ ಸೇವೆಯನ್ನು ಶ್ಲಾಘಿಸಿದ್ದಾರೆ. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ಕೆಲಸ ಮಾಡಿಕೊಂಡು ಬರುತ್ತಿರುವಂತಹ ಬಾಲಾಜಿ ಸೇವಾ ಟ್ರಸ್ಟ್ ಈಗ ತಾಲೂಕಿನ ಜನರಿಗೆ ಕಡಿಮೆ ಹಣದಲ್ಲಿ ಉತ್ತಮ ಆರೋಗ್ಯ ಕೊಡುವಲ್ಲಿ ಮುಂದಾಗಿರುವುದು ಸಂತೋಷದ ವಿಚಾರ ಎಂದು ಸಂಸದ ಎಸ್ಪಿ ಮುದ್ದಹನುಮೇಗೌಡ ತಿಳಿಸಿದರು. ಗುಬ್ಬಿಯಲ್ಲಿ ಬಾಲಾಜಿ ಆರೋಗ್ಯ ಸೇವಾ ಉದ್ಘಾಟಿಸಿ ಮಾತನಾಡಿದ ಅವರು, ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿರುವುದರಿಂದ ವಿಧಾನಸಭಾ ಚುನಾವಣೆಗೆ ಆಕಾಂಕ್ಷಿಗಳ ಸಂಖ್ಯೆ ಅಧಿಕವಾಗಿದ್ದು, ತಾಲೂಕಿನಲ್ಲಿ ಯಾರು ಗೆಲ್ಲುತ್ತಾರೆ ಎಂಬುದನ್ನು ಗುರುತಿಸಿ ಹೈಕಮಾಂಡ್ ಟಿಕೆಟ್ ನೀಡುತ್ತದೆ. ಜನಸಾಮಾನ್ಯರಿಗೆ ಯಾರು ಹತ್ತಿರವಾಗಿ ಕೆಲಸ ಮಾಡುತ್ತಿದ್ದಾರೋ ಅಂತಹವರಿಗೆ ಟಿಕೆಟ್ ಖಾತ್ರಿಯಾಗುತ್ತದೆ. ಇದರಲ್ಲಿ ನಾನು ಒಬ್ಬ ಸಂಸದರಾಗಿ ಪಕ್ಷ ಯಾರಿಗೆ ಟಿಕೆಟ್ ನೀಡುತ್ತದೆಯೋ ಅವರಿಗೆ ದುಡಿಯಲು ಸಿದ್ಧನಿದ್ದು ತಾಲೂಕಿನಲ್ಲಿ ಗೆಲುವು ಪಡೆಯಲು ಹೋರಾಟ ಮಾಡುತ್ತೇವೆ ಎಂದು ತಿಳಿಸಿದರು. ಸಮಾಜ ಸೇವೆಯಲ್ಲಿ ಡಾಕ್ಟರ್ ಕುಮಾರ್ ಅವರು ತಮ್ಮನ್ನು ತಾವು ತೊಡಸ್ಕೊಂಡಿರ್ತಕ್ಕಂಥ ನಿಜವಾಗ್ಲೂ ಕೂಡ ಸ್ವಾಗತಾರ್ಹವಾದಂಥ ವಿಚಾರ. ಈಗ ತಮಗೆ ಸಮಾಜದಲ್ಲಿ ಸೇವೆಯನ್ನು ಮಾಡಲಿಕ್ಕೆ ಅನೇಕ ಮಾರ್ಗಗಳಿವೆ. ಮಾನ್ಯ ಕುಮಾರ್ ಅವರು ಇವತ್ತು ಕ್ಯಾಂಟೀನ್ ತೆಗೆದ್ರ ಮುಖಾಂತರ ಜನರಿಗೆ ಊಟದ ಸೌಲಭ್ಯ ಕೊಟ್ಟಿದ್ದಾರೆ. ಮತ್ತು ಅದೇ ರೀತಿ ಇವತ್ತು ಈ ಒಂದು ಹಾಸ್ಪಿಟಲ್ ಉದ್ಘಾಟನೆ ಮಾಡಿಸಿ ಜನರಿಗೆ ಭಾಳ ಭಾಳ ಅತ್ಯಂತ ಕಡಿಮೆ ದರದಲ್ಲಿ ಅಗತ್ಯತೆ ಇರತಕ್ಕಂಥ ಬಡಜನಗಳಿಗೆ ಒಂದು ಆರೋಗ್ಯ ಸೇವೆಯನ್ನು ಕೊಡ್ತಕ್ಕಂಥ ಕೂಡ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನೂ ಹತ್ತು ಹಲವಾರು ಆ ರೀತಿಯ ಒಂದು ಸಾಮಾಜಿಕ ಕಳಕಳಿಯನ್ನು ಅವರು ಕೊಡ್ತಾ ಇದ್ದಾರೆ. ಅದಕ್ಕೆ ನಮ್ದು ಸಂಪೂರ್ಣ ಬೆಂಬಲ ಇದೆ. ಅದನ್ನು ಮಾಡಿ ಇನ್ನೂ ಹೆಚ್ಚು ಹೆಚ್ಚು ಮಾಡಲಿ ಅವರನ್ನು. ಬೆಳ್ಳಾವಿ ಕಾರದವೀರ ಬಸವ ಮಹಾಸ್ವಾಮೀಜಿ ಮಾತನಾಡಿ, ಇಂದು ಆಡಳಿತ ಮಾಡುತ್ತಿರುವವರು ಮಾಡಿದಂತಹ ಸಾಮಾಜಿಕ ಸೇವೆಯನ್ನ ಕೆ ಕುಮಾರ್ ಅವರು ಟ್ರಸ್ಟ್ ಮಾಡುವ ಮೂಲಕ ಉತ್ತಮ ಕೆಲಸ ಮಾಡುತ್ತಿದ್ದಾರೆ. ಆರೋಗ್ಯವೇ ಭಾಗ್ಯ ಎಂಬಂತೆ ಇಂದು ಹಣವನ್ನ ಎಷ್ಟು ಬೇಕಾದರೂ ದುಡಿಯಬಹುದು, ಆದರೆ ಆರೋಗ್ಯ ನೀಡುವುದು ಕಷ್ಟವಾಗಿದೆ. ಹಾಗಾಗಿ ಇಂದು ಬಡವರಿಗೆ ಹಾಗೂ ಆರ್ಥಿಕವಾಗಿ ಹಿಂದೆ ಇರುವವರಿಗೆ ಕಡಿಮೆ ಹಣದಲ್ಲಿ ಚಿಕಿತ್ಸೆ ನೀಡುವಂತಹ ಕೆಲಸವನ್ನ ಮಾಡುತ್ತಿರುವುದು ಶ್ಲಾಘನೀಯ ವಿಚಾರವಾಗಿದೆ ಎಂದು ತಿಳಿಸಿದರು. ಸರ್ಕಾರದಲ್ಲಿ ಇಲ್ಲದೇ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ಕೆಲಸಗಳು ಯಾವುದು ಅಂತಂದರೆ, ಒಂದು ಅನ್ನದಾಸೋಹ, ಎರಡು ಬಾಲಾಜಿ ಸೇವಾ ಟ್ರಸ್ಟಿನ ವತಿಯಿಂದ ಆರೋಗ್ಯ ಕೇಂದ್ರ, ಮೂರನೇದೇನಪ್ಪ ಅಂದರೆ 12ನೇ ಶತಮಾನದಲ್ಲಿ ಸಾಮೂಹಿಕ ವಿವಾಹ ಲಗ್ನ ಪದ್ಧತಿಯನ್ನು ಜಾರಿಗೆ ತಂದರು. ಇವತ್ತು ನಾವು ಸಂತೋಷ ಪಡ್ತಕ್ಕಂಥ ವಿಚಾರವೆಂದರೆ ಇವತ್ತಿನ 21ನೇ ಶತಮಾನದಲ್ಲಿ ಬಾಲಾಜಿ ಕುಮಾರಸ್ವಾಮಿ ಅವರು ಇವತ್ತು ಸಾಮೂಹಿಕ ಲಗ್ನದ ಒಂದು ವ್ಯವಸ್ಥೆಯನ್ನು ತಂದು ಗುಬ್ಬಿ ಕ್ಷೇತ್ರದಲ್ಲಿ ಅಚ್ಚಳಿಯ ಸುವರ್ಣ ಯುಗವನ್ನು ಪ್ರಾರಂಭ ಮಾಡಿದ್ದಾರೆ. ಅವರಿಗೆ ಅಧಿಕಾರದ ವ್ಯವಸ್ಥೆ ಆಗಿರಬಹುದು, ತಂದೆ ತಾಯಿಗಳ ಆಶೀರ್ವಾದ ಆಗಿರಬಹುದು, ಪರಮ ಪೂಜ್ಯರ ಆಶೀರ್ವಾದ ಯಾವಾಗಲೂ ಅವರ ಮೇಲಿದ್ದು. ಟ್ರಸ್ಟ್ ಅಧ್ಯಕ್ಷ ಕೆ ಕುಮಾರ್ ಮಾತನಾಡಿ, ಬಾಲಾಜಿ ಸೇವಾ ಟ್ರಸ್ಟ್ ಆರಂಭದಿಂದಲೂ ತಾಲೂಕಿನ ಜನರಿಗೆ ಸೇವೆಯನ್ನ ನೀಡುತ್ತಾ ಬಂದಿದ್ದು, ಕೇವಲ 5 ರೂಪಾಯಿಗಳಿಗೆ ಊಟ ನೀಡುವಂತಹ ಬಾಲಾಜಿ ಕ್ಯಾಂಟೀನ್ ಮಾಡಿದೆ. ಸಾಮೂಹಿಕ ವಿವಾಹಗಳು, ಬಡವರಿಗೆ ಮನೆ ನಿರ್ಮಾಣ, ಶುದ್ದ ಕುಡಿಯುವ ನೀರಿನ ಘಟಕಗಳು, ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಸೇವೆ ಸಲ್ಲಿಸಿರುವಂತಹ ಟ್ರಸ್ಟ್ ಮಾರ್ಚ್ 1ರಿಂದ ಕೇವಲ 10 ರೂಪಾಯಿಗಳಿಗೆ ಬಾಲಾಜಿ ಸೇವಾ ಆರೋಗ್ಯ ಕೇಂದ್ರದಲ್ಲಿ ತಮ್ಮ ಆರೋಗ್ಯ ಸರಿಪಡಿಸಿಕೊಳ್ಳಬಹುದಾದಂತಹ ಒಂದು ಉತ್ತಮ ಯೋಜನೆ ಮಾಡಿದೆ. ಅದನ್ನ ಜಾತ್ಯತೀತವಾಗಿ ರಾಜಕೀಯ ಹೊರತುಪಡಿಸಿ ಸರ್ವರೂ ಬಳಸಿಕೊಳ್ಳಬೇಕು ಎಂದು ತಿಳಿಸಿದರು. ನಾವು ಎಲ್ಲಾ ಕಾರ್ಯಕ್ರಮವನ್ನು ಸಹ ನಿಮ್ಮ ಆಶೀರ್ವಾದದಿಂದ ಮಾಡ್ತೀವಿ ಅಂತ. ಅದೇ ರೀತಿ ಈಗ 5 ತಿಂಗಳಿಂದ ಜ್ಞಾನಗಂಗಾ ಅನ್ನೋ ಸ್ಕೂಲ್ನ 35 ವರ್ಷ ಲೀಸ್ಗೆ ಹಾಕೊಂಡಿದ್ದೀವಿ ನಿಟ್ಟೂರು ರೈಲ್ವೆ ಸ್ಟೇಷನ್ ಹತ್ರ. ಅದಾಲೆ 5 ನವೆಂಬರ್ರಿಂದ
ನಾವು ಅಲ್ಲಿ ಊಟನ ಉಚಿತವಾಗಿ ಅಲ್ಲಿ ಬರ್ತಕ್ಕಂಥ ಮಕ್ಕಳಿಗೆ ವಿತರಣೆ ಮಾಡ್ತಾ ಇದ್ದೀವಿ. ಅದಾದಮೇಲೆ ಈಗ ಶ್ರೀ ಬಾಲಾಜಿ ಆರೋಗ್ಯ ಕೇಂದ್ರನ ಸ್ಥಾಪನೆ ಮಾಡ್ತಾ ಇದ್ದೀವಿ. ಆರೋಗ್ಯ ಕೇಂದ್ರ ಯಾವ ಥರ ಇದೆ ಅಂತ ಹೇಳಿದ್ರೆ, ನಾವು ಹಿಂದೆ ಮೆಂಬರ್ಶಿಪ್ ನಮ್ಮ ಕುಟುಂಬದವ್ರು ಮಾತ್ರ ಇದ್ವಿ. ಈಗ ನನ್ನ ಗುಬ್ಬಿ ತಾಲೂಕಿನ 14,883 ಜನ ನಮ್ಮಲ್ಲಿ ಮೆಂಬರ್ ಆಗಿದ್ದಾರೆ. ಅವ್ರಿಗೆ ಕೇವಲ 10 ರೂಪಾಯಿಗೆ ಆರೋಗ್ಯ ಕೊಡೋಂಥ ವಿಚಾರ. ಅದಾದಮೇಲೆ ಬೇರೆ ಜನಕ್ಕೂ ಸಹ ಇಲ್ಲಿ ಆರೋಗ್ಯ ಸಿಗುತ್ತೆ. ಅದು ಆರೋಗ್ಯದ ಕೇವಲ 20 ರೂಪಾಯಿಗೆ. ಅದು ಯಾವ ಥರ ಅಂತ ಹೇಳಿದ್ರೆ, 20 ರೂಪಾಯಿ ಕೊಟ್ಟು ಅಥವಾ 10 ರೂಪಾಯಿ ಕೊಟ್ಟು ಟೋಕನ್ ತಗೊಂಡ್ರೆ ಅವ್ರು ಕರ್ಕೊಂಬರ್ತಾ, ಅವ್ರ ತಾಯಿ ಇರ್ಬೋದು, ಅವ್ರ ಹೆಂಡತಿ ಇರ್ಬೋದು, ಅವ್ರ ಯಾರಾದರೂ ಅವ್ರ ಕುಟುಂಬಸ್ಥರನ್ನ ಕರ್ಕೊಂಬಂದವ್ರಿಗೆ ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ನೈಟು ಊಟದ ವ್ಯವಸ್ಥೆ ಇದೆ. ಅದಾದ ನಂತರ ಪೇಷಂಟ್ಗೆ ಇಲ್ಲಿ ಒಳಗಡೆ ಇರ್ತಕ್ಕಂಥ ಔಷಧಿಗಳು, ಮೆಡಿಸಿನ್ಸ್, ಗ್ಲೂಕೋಸ್ ಇರ್ಬೋದು, ಮೆಡಿಸಿನ್ಸ್ ಇರ್ಬೋದು, ಯಾವುದೇ ಕಾಯಿಲೆ ಬಂದರೂ ಸಹ ಕೇವಲ 10 ರಿಂದ 20 ರೂಪಾಯಿಗೆ ಇಲ್ಲಿ ಆರೋಗ್ಯದ ವ್ಯವಸ್ಥೆನ ಮಾಡ್ತಾ ಇದ್ದೀವಿ. ನಮ್ಮ ತಾಲೂಕಿನ ಜನ ಈಗ ಏನು ಕ್ಯಾಂಟೀನ್ ಅಂತ ಇರ್ತಕ್ಕಂಥ ಸಮಯದಲ್ಲಿ ನೀವು ಪ್ರೋತ್ಸಾಹ ಕೊಟ್ಟರೆ ಆಸ್ಪತ್ರೆಗೂ ಸಹ, ಇದು ನಿಮ್ಮ ಆಸ್ಪತ್ರೆ, ನನ್ನ ಆಸ್ಪತ್ರೆ ಅಲ್ಲ, ಖಂಡಿತ ಬಂದು ಆರೋಗ್ಯನ ನೀವು ಸುಧಾರಿಸಿಕೊಂಡು. ಇದೇ ಸಂದರ್ಭದಲ್ಲಿ ದೊಡ್ಡಗುಣಿ ಮಠದ ರೇವಣ ಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿ, ಯಲ್ಲರಾಂಪುರದ ಹನುಮಂತನಾಥ ಸ್ವಾಮೀಜಿ, ಗೋಸಲ ಬಸವೇಶ್ವರ ಸ್ವಾಮೀಜಿ, ಬೆಟ್ಟದಹಳ್ಳಿಯ ಚಂದ್ರಶೇಖರ ಸ್ವಾಮೀಜಿ, ತಾಲೂಕು ಕಾಂಗ್ರೆಸ್ ಅಧ್ಯಕ್ಷ ನರಸಿಂಹಯ್ಯ ಇನ್ನಿತರರು ಹಾಜರಿದ್ದರು. ತುಮಕೂರಿನ ಸಿದ್ದಗಂಗಾ ಆಸ್ಪತ್ರೆಯಲ್ಲಿ 1 ಮಾರ್ಚ್ ಬ್ಲಡ್ ಬ್ಯಾಂಕ್ ಆರಂಭವಾಗಲಿದೆ. ಉತ್ತಮ ಸೇವೆ ನೀಡುವ ಮೂಲಕ ಸಿದ್ದಗಂಗಾ ಆಸ್ಪತ್ರೆ ಮತ್ತು ರಿಸರ್ಚ್ ಸೆಂಟರ್ ಕಡಿಮೆ ಅವಧಿಯಲ್ಲಿ ಜನಮನ್ನಣೆ ಗಳಿಸಿದೆ. ಆಸ್ಪತ್ರೆ ಮತ್ತಷ್ಟು ಆಧುನಿಕ ಸೌಲಭ್ಯದೊಂದಿಗೆ ಸೇವೆ ಒದಗಿಸಲಿದೆ ಎಂದು ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕ ಡಾ ಪರಮೇಶ್ವರ್ ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಎಂಡೋಸ್ಕೋಪಿ ಸೇರಿದಂತೆ ಅತ್ಯಾಧುನಿಕ ತಂತ್ರಜ್ಞಾನದ ಸೌಲಭ್ಯ ಆಸ್ಪತ್ರೆಯಲ್ಲಿ ದೊರೆಯಲಿದೆ. ರೋಗಿಗಳ ಆರೋಗ್ಯ ಕಾಪಾಡುವುದು, ಅವರ ಜೀವ ಉಳಿಸುವುದೇ ನಮ್ಮ ಧ್ಯೇಯವಾಗಿದೆ ಎಂದರು. ಇದೀಗ ಸಿದ್ದಗಂಗಾ ಆಸ್ಪತ್ರೆಯಲ್ಲಿ ಬ್ಲಡ್ ಬ್ಯಾಂಕ್ ಆರಂಭಿಸಲಾಗುತ್ತಿದೆ. ಇದರಿಂದ ಇಲ್ಲಿನ ರೋಗಿಗಳಿಗೆ ಸಾಕಷ್ಟು ಅನುಕೂಲವಾಗಲಿದೆ. ವೈಟ್ ಪ್ಲೇಟ್ಲೆಟ್ಸ್ಗಾಗಿ ಬೆಂಗಳೂರಿನ ಆಸ್ಪತ್ರೆಗೆ ಹೋಗಬೇಕಾಗಿತ್ತು, ಇದೀಗ ತುಮಕೂರಿನಲ್ಲೇ ಸಿದ್ದಗಂಗಾ ಆಸ್ಪತ್ರೆಯಲ್ಲಿ ದೊರೆಯಲಿದೆ ಎಂದು ಹೇಳಿದರು. 1 ಮಾರ್ಚ್ ಸಿದ್ದಗಂಗಾ ಮಠದ ಡಾ ಶಿವಕುಮಾರ ಸ್ವಾಮೀಜಿ ಬ್ಲಡ್ ಬ್ಯಾಂಕ್ ಉದ್ಘಾಟಿಸಲಿದ್ದಾರೆ. ಸಿದ್ದಗಂಗಾ ಮಠಾಧ್ಯಕ್ಷರಾದ ಸಿದ್ದಲಿಂಗ ಸ್ವಾಮೀಜಿ, ನಿಮಾನ್ಸ್ ಆಸ್ಪತ್ರೆಯ ನಿರ್ದೇಶಕ ಡಾ ಬಿಎನ್ ಗಂಗಾಧರ್, ಜಿಲ್ಲಾಧಿಕಾರಿ ಕೆಪಿ ಮೋಹನ್ ರಾಜ್, ಚಿತ್ರನಟ ದೊಡ್ಡಣ್ಣ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದರು. ಮತ್ತೆ ಡಯಾಲಿಸಿಸ್, ಎಂಡೋಸ್ಕೋಪಿ, ಮತ್ತೆ ಬ್ಲಡ್ ಬ್ಯಾಂಕ್ ನಮ್ಮ ತುಮಕೂರಿನಲ್ಲಿ ಮೊಟ್ಟ ಮೊದಲಿಗೆ ಎಲ್ಲಾ ರೀತಿಯ ಕಾಂಪೊನೆಂಟ್ಸ್ ದೊರಕೋ ಹಾಗೆ ನಮ್ಮ ತುಮಕೂರಿನಲ್ಲಿ ಮೊಟ್ಟ ಮೊದಲಿಗೆ ನಾವು ಮಾಡ್ತಾ ಇದ್ದೀವಿ. ಎಸ್ಪೆಷಲಿ ಪ್ಲೇಟ್ಲೆಟ್ಸ್ ಬೇಕು ಅಂತಂದ್ರೆ, ಏನೇ ಡೆಂಗು ಜ್ವರ ಇವರೆಲ್ಲ ಬಂದಾಗ ಪ್ಲೇಟ್ಲೆಟ್ಸ್ ಬೇಕು ಅಂತಂದ್ರೆ ಬೆಂಗಳೂರಿಗೆ ರಾಮಯ್ಯ ಹಾಸ್ಪಿಟಲ್ಗೆ ಹೋಗ್ಬೇಕಾಗಿತ್ತು. ಆದ್ರೆ ಈ ಸರಿಯಿಂದ ಯಾರೂ ನಮ್ಮ ತುಮಕೂರಿಂದ ಯಾವುದೇ ಕಾರಣಕ್ಕೂ ಬ್ಲಡ್ ಕಾಂಪೊನೆಂಟ್ಸ್ ಸಂಬಂಧಪಟ್ಟಂತೆ ಏನಾದರೂ ರಿಕ್ವೈರ್ಮೆಂಟ್ಸ್ ಇದ್ರೆ ಅವರು ಬೆಂಗಳೂರಿಗೆ ಹೋಗೋ ಅವಶ್ಯಕತೆ ಇಲ್ಲ. ನಮ್ಮ ಆಸ್ಪತ್ರೆಯಲ್ಲಿ ಅದನ್ನೆಲ್ಲದನ್ನು ನಾವು ಎಲ್ಲಾ ರೀತಿಯ ಸಲಕರಣೆಗಳನ್ನು ತಂದು ಶುದ್ಧೀಕರಣ ಮಾಡಿ ಅದನ್ನ ವಿತರಣೆ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಮತ್ತೆ ನಮ್ಮ ಈ ಡಿಫ್ರೆಂಟ್ ಸ್ಪೆಷಾಲಿಟಿ ಇದ್ರ ಬಗ್ಗೆ ನ್ಯೂರಾಲಜಿ, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಮತ್ತೆ ನಮ್ಮ ಬ್ಲಡ್ ಬ್ಯಾಂಕ್, ಇದ್ರ ಬಗ್ಗೆ ಅದರ ಮುಖ್ಯಸ್ಥರುಗಳು ಎಲ್ಲರೂ ತಮಗೆ ಇನ್ನೊಂದು ಸ್ವಲ್ಪ ಮಾಹಿತಿಗಳನ್ನ ಆ ಡಿಪಾರ್ಟ್ಮೆಂಟ್ಗಳ ಪೂರ್ಣ ಮಾಹಿತಿನ ಆಸ್ಪತ್ರೆಯ ಚೇರ್ಮನ್ ಡಾಕ್ಟರ್ ಉಮಾಶಂಕರ್ ಸ್ಟ್ರೋಕ್ ಬಗ್ಗೆ ತಿಳಿಸಿದರು. ಸ್ಟ್ರೋಕ್ ಹೊಡೆದಾಗ ಪಡೆಯಬೇಕಾದ ಚಿಕಿತ್ಸೆ, ಎಚ್ಚರಿಕೆಗಳ ಬಗ್ಗೆ ಹೇಳಿದರು. ಇಂಪಾರ್ಟೆಂಟ್ ವಾಟ್ ವಿ ಆರ್ ಡೂ ಎಮರ್ಜೆನ್ಸಿ ಇಂಪಾರ್ಟೆಂಟ್, ಅದನ್ನು ನಾವು ಕಾನ್ಸಂಟ್ರೇಟ್ ಮಾಡೋದ್ರಲ್ಲಿ. ಅಪಘಾತ ಆದಾಗ ಅಥವಾ ಹೃದಯಾಘಾತ ಆದಾಗ ಅಥವಾ ಸ್ಟ್ರೋಕ್ ಆದಾಗ ಅದಕ್ಕೆ ಎಮರ್ಜೆನ್ಸಿ ಕೇರ್ ಅಂತ ನಾವು ಮಾಡ್ಕೊಳ್ಳಿ. ನೀವು ಆಮೇಲೆ ನೀವು ಡಿಸೈಡ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್, ಈಗ 120 ಪ್ರೊಸೀಜರ್ ಅಲ್ಲಿ ಆಲ್ಮೋಸ್ಟ್ ಒಂದು 25 ಪೀಪಲ್ ರಿಕ್ವೈರ್ಡ್ ಬೈಪಾಸ್ ಬೇಕಿತ್ತು ಅವ್ರಿಗೆ. 25 ಜನಕ್ಕೆ ಬೈಪಾಸ್ ಸರ್ಜರಿ ಬೇಕಿತ್ತು, ಅಂಜಿಯೋಗ್ರಾಫ್ ಮಾಡೋದಕ್ಕೆ. ಅವ್ರಿಗೆಲ್ಲಾದ್ರೂ ಟ್ಯಾಕ್ಸ್ ತಗೊಂಡಿದ್ದಾರೆ, ಅವ್ರಿಗೆಲ್ಲಾದ್ರೂ ಕೌನ್ಸಿಲಿಂಗ್ ಮಾಡಿ, ಎಲ್ಲಾದ್ರೂ ಹೋಗಿ ಬೆಂಗಳೂರು ಮಾಡಿಸ್ಕೊಳ್ಳಿ ಅಂದ್ರೆ ಬೈಪಾಸ್ ಮಾಡೋದು. ಸ್ಟಾರ್ಟ್ ಬೈಪಾಸ್, ಈಗ ಫಾರ್ ಎಕ್ಸಾಂಪಲ್ ಇಲ್ಲೇ ಬೈಪಾಸ್ ಸ್ಟಾರ್ಟ್ ಮಾಡ್ತಿರೋದಕ್ಕೆ ಅದಕ್ಕೆ ಬೇಕಾದ ಟೆಕ್ನಿಷಿಯನ್ಸ್, ನರ್ಸಿಂಗ್ ಸ್ಟಾಫು, ಅದಕ್ಕೆ ಬೇಕಾದ ಫೆಸಿಲಿಟಿ ತುಂಬಾ ಇಟ್ಸ್ ಹ್ಯೂಜ್ ಹ್ಯೂಮನ್ ರಿಸೋರ್ಸ್ ಕಾಸ್ಟ್ ಇದೆಯಲ್ಲ, ತುಂಬಾ ಕಷ್ಟ. ಅಂದ್ರೆ ಹ್ಯೂಮನ್ ರಿಸೋರ್ಸ್ ನ ಒಳ್ಳೆ ಜನರನ್ನು ಉಳ್ಕೊಂಡ್ ಬರೋದಿದೆಯಲ್ಲ, ಡಾಕ್ಟರ್ ಭಾನುಪ್ರಕಾಶ್ ಹೃದಯ ಸಂಬಂಧಿ ಕಾಯಿಲೆ, ಹಾರ್ಟ್ ಅಟ್ಯಾಕ್ ಮತ್ತು ಆಸ್ಪತ್ರೆಯಲ್ಲಿ ದೊರೆಯುವ ಸೌಲಭ್ಯಗಳ ಬಗ್ಗೆ ವಿವರಿಸಿದರು. ಡಾಕ್ಟರ್ ನಿರಂಜನ್, ಡಾಕ್ಟರ್ ಪ್ರಸನ್ನ ಉಪಸ್ಥಿತರಿದ್ದರು.
ಗುಬ್ಬಿ ತಾಲೂಕು ಹಾಗಲವಾಡಿ ಹೋಬಳಿ ಹಳ್ಳಿಗಳ ಎಸ್ಸಿ ಕಾಲೋನಿಗಳಲ್ಲಿ ಶಾಸಕ ಎಸ್ಆರ್ ಶ್ರೀನಿವಾಸ್ ರಸ್ತೆ ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ಗುಬ್ಬಿ ತಾಲೂಕು ಹಾಗಲವಾಡಿ ಹೋಬಳಿಯ ವಿವಿಧ ಗ್ರಾಮಗಳ ಪರಿಶಿಷ್ಟ ಪಂಗಡದ ಕಾಲೋನಿಗಳಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಎಸ್ಆರ್ ಶ್ರೀನಿವಾಸ್ ಗುದ್ದಲಿ ಪೂಜೆ ನೆರವೇರಿಸಿದರು. ಸುಮಾರು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪರಿಶಿಷ್ಟ ಪಂಗಡದ ಕಾಲೋನಿಗಳಲ್ಲಿ ರಸ್ತೆ ಅಭಿವೃದ್ಧಿ ಮಾಡಲಾಗುತ್ತದೆ. ಈ ವೇಳೆ ಮಾತನಾಡಿದ ಶಾಸಕ ಎಸ್ಆರ್ ಶ್ರೀನಿವಾಸ್, ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿಯಿಂದ ಹಳ್ಳಿಗಳ ಬೆಳವಣಿಗೆ ಸಾಧ್ಯ, ಹೀಗಾಗಿ ಈ ರಸ್ತೆಗಳ ಸುಧಾರಣೆಗಾಗಿ ಆದ್ಯತೆ ನೀಡಲಾಗುತ್ತಿದೆ ಎಂದರು. ತಾಲೂಕು ಜೆಡಿಎಸ್ನ ಎಸ್ಸಿ ಘಟಕದ ಅಧ್ಯಕ್ಷ ಲಕ್ಷ್ಮಣಪ್ಪ, ಮುಖಂಡರಾದ ಶಿವಲಿಂಗಯ್ಯ, ಮಹಾದೇವಯ್ಯ ಶ್ರೀನಿವಾಸ್, ಗುತ್ತಿಗೆದಾರ ಲಕ್ಷ್ಮೀ ರಂಗಯ್ಯ ಮೊದಲಾದವರು ಹಾಜರಿದ್ದರು. ಶಿಡ್ಲಘಟ್ಟ ತಾಲೂಕು ಚಿಕ್ಕದಾಸನಹಳ್ಳಿಯಲ್ಲಿ ಗಂಡನೇ ತನ್ನ ಪತ್ನಿಯನ್ನು ಕೊಲೆ ಮಾಡಿದ್ದಾನೆ. ಆರೋಪಿ ಪೊಲೀಸರಿಗೆ ಶರಣಾಗಿದ್ದಾನೆ. ಶಿಡ್ಲಘಟ್ಟ ತಾಲೂಕಿನ ಚಿಕ್ಕದಾಸೇನಹಳ್ಳಿ ಗ್ರಾಮದ ನಿವಾಸಿ ಆದಿನಾರಾಯಣ ತನ್ನ ಪತ್ನಿಯನ್ನು ದಾರುಣವಾಗಿ ಕೊಲೆ ಮಾಡಿದ್ದಾನೆ. ಪತ್ನಿ ವೆಂಕಟಲಕ್ಷ್ಮಮ್ಮ ಅವರನ್ನು ಕೊಲೆ ಮಾಡಿದ ಆರೋಪಿ ಗಂಡನನ್ನು ಪೊಲೀಸರು ಬಂಧಿಸಿದ್ದಾರೆ. ತಾಲೂಕಿನ ವೈ ಹುಣಸೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕದಾಸೇನಹಳ್ಳಿ ನಿವಾಸಿ ಆದಿನಾರಾಯಣ ವೆಂಕಟಲಕ್ಷ್ಮಣನನ್ನು 12 ವರ್ಷದ ಹಿಂದೆ ಮದುವೆಯಾಗಿದ್ದರು. ಅವರಿಗೆ 2 ಗಂಡು ಮಕ್ಕಳಿದ್ದರು. ವೆಂಕಟಲಕ್ಷ್ಮಮ್ಮ ಅನೈತಿಕ ಸಂಬಂಧ ಹೊಂದಿರುವುದಾಗಿ ಗಂಡ ಆದಿನಾರಾಯಣಪ್ಪನಿಗೆ ತಿಳಿದು ಬಂದಿತ್ತು. ಇದರಿಂದ ಬೇಸತ್ತು ಇಂದು ಬೆಳಗ್ಗೆ ತೋಟಕ್ಕೆ ಸೌದೆ ತರಲೆಂದು ಕರೆದುಕೊಂಡು ಹೋಗಿ ವೆಂಕಟಲಕ್ಷ್ಮಮ್ಮನ ಎದೆಗೆ ಚಾಕುವಿನಿಂದ ಚುಚ್ಚಿ 2 ಕಿವಿಗಳನ್ನು ಕತ್ತರಿಸಿ ಸೌದೆಯಿಂದ ಸುಟ್ಟು ಹಾಕಿದ್ದು, ಘಟನೆ ನಡೆದ ಬಳಿಕ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಶರಣಾಗಿದ್ದಾನೆ. ಹಿಂದೆ ಅವಳು ಅಮ್ಮ ಅಪ್ಪಡು ಅನದಮ್ಮಲು ನ್ಯಾಯಸ್ಥರು ಉಚ್ಚಿ ನ್ಯಾಯ ಸೇಸಿ ತೋಡ್ಕೊಂಡು ವಚ್ಚಿರು. ಮೇಮ್ ಜವಾಬ್ದಾರಿ ಮೇಮುಂಟಾಮು అట్లా కాలానికి తోడుకొచ్చి మేము ఇటుకిడుస్తాము అంటే చెప్పని న్యాయం చేసి తోడుకొని వచ్చి మేము ఇవుడు ఇవిటికి వాళ్ళ అన్నదమ్ములే వాళ్ళమ్మ వాళ్ళప్పుడే ఎవరు ఫోన్ చేసి మాకు ఇది నిలిచింది అనేసి ఎవరు చెప్పింది ఎవరు లేదు. మేము తెలుసుకొని మేము ఇతకు వచ్చి చూసే పరికి ఈత ఇచ్చే పరికి తోడుకొని వచ్చి కట్టిండా ఎత్తుకొని రా పదామంటే చెప్పి పోయి ఇత ఊరేసి ఊరికి తెప్పించుకొని పారిపోయే తడవా ముచ్చుకొని తీసుకొని నెరికేసి వాటిని ఇంకా ఏడుచుకొని వచ్చి ఈత అగ్గి మీద వేసి కాల్చి పూర్తి చేసి దేహంలో పైపిస్తుండ. ಸ್ಥಳಕ್ಕೆ ಜಿಲ್ಲಾ ವರಿಷ್ಠಾಧಿಕಾರಿ ಕಾರ್ತಿಕ್ ರೆಡ್ಡಿ, ಡಿವೈಎಸ್ಪಿ ನಾಗೇಶ್ ಹಾಗೂ ಆರಕ್ಷಕ ವೃತ್ತ ನಿರೀಕ್ಷಕ ಸಿದ್ದರಾಜು, ಪಿಎಸ್ಐ ಪ್ರದೀಪ್ ಪೂಜಾರಿ ಮತ್ತಿತರ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ತನಿಖೆ ನಡೆಸಿದ್ದಾರೆ. ತುಮಕೂರಿನಲ್ಲಿ ಗಾಯತ್ರಿ ಚಿತ್ರಮಂದಿರ ಎದುರಿನ ರಸ್ತೆ ವಿಭಜಕ ತೆರವುಗೊಳಿಸುವಂತೆ ಎಂಜಿ ರಸ್ತೆ ವ್ಯಾಪಾರಿಗಳು ಪೊಲೀಸ್ ಅಧಿಕಾರಿಗಳಿಗೆ ಮನವಿ ಮಾಡಿದರು. ತುಮಕೂರಿನ ಬಿಎಚ್ ರಸ್ತೆಯ ಗಾಯತ್ರಿ ಚಿತ್ರ ಮಂದಿರದ ಮುಂಭಾಗ ಹಾಕಲಾಗಿರುವ ರಸ್ತೆ ವಿಭಾಜಕವನ್ನ ತೆರವುಗೊಳಿಸುವಂತೆ ಎಂಜಿ ರಸ್ತೆಯ ವರ್ತಕರು ಪೊಲೀಸರಿಗೆ ಒತ್ತಾಯಿಸಿದರು. ಗಾಯತ್ರಿ ಚಿತ್ರ ಮಂದಿರ ಮುಂಭಾಗ ರಸ್ತೆ ವಿಭಾಜಕ ಹಾಕಿರುವುದರಿಂದ ಸಾರ್ವಜನಿಕರು ಎಂಜಿ ರಸ್ತೆಗೆ ಸುಗಮವಾಗಿ ಬರದ ಕಾರಣ ವ್ಯಾಪಾರ ವಹಿವಾಟಿಗೆ ತುಂಬಾ ಪೆಟ್ಟು ಬಿದ್ದಿದೆ ಎಂದು ವರ್ತಕರು ಆರೋಪಿಸಿದ್ದಾರೆ. ರಸ್ತೆ ವಿಭಾಜಕವನ್ನ ತೆರವುಗೊಳಿಸುವಂತೆ ವರ್ತಕರು ಒತ್ತಾಯಿಸಿರುವ ಹಿನ್ನೆಲೆಯಲ್ಲಿ ನಗರ ಡಿವೈಎಸ್ಪಿ ನಾಗರಾಜ್, ನಗರ ಸಿಪಿಐ ಚಂದ್ರಶೇಖರ್, ಸಂಚಾರಿ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ವರ್ತಕರ ಬೇಡಿಕೆ ಬಗ್ಗೆ ಸಾಧಕ ಬೋಧಕಗಳನ್ನು ಪರಿಶೀಲಿಸಿದರು. ಪಾಲಿಕೆಯ ಮೇಯರ್, ಆಯುಕ್ತರು ನೀಡಿರುವ ಅಂತಿಮ ತೀರ್ಮಾನದ ಮೇರೆಗೆ ಮುಂದಿನ ಕ್ರಮ ಕೈಗೊಳ್ಳಲಾಗುವುದೆಂದು ನಗರದ ಡಿವೈಎಸ್ಪಿ ನಾಗರಾಜ್ ಹೇಳಿದ್ದಾರೆ. ತಿಪಟೂರು ಕ್ಷೇತ್ರವನ್ನು ಸಮಗ್ರ ಅಭಿವೃದ್ಧಿ ಮಾಡಲು ಚುನಾವಣೆಯಲ್ಲಿ ತಮ್ಮನ್ನು ಆಯ್ಕೆ ಮಾಡಿ ಎಂದು ಮುಖಂಡ ಕೆಟಿ ಶಾಂತಕುಮಾರ್ ಮನವಿ ಮಾಡಿದ್ದಾರೆ. ತಿಪಟೂರು ಕ್ಷೇತ್ರದ ಅಭಿವೃದ್ಧಿಗೆ ಹಲವಾರು ಯೋಜನೆ ರೂಪಿಸಿದ್ದು, ಚುನಾವಣೆಯಲ್ಲಿ ತಮ್ಮನ್ನು ಆಯ್ಕೆ ಮಾಡಿದರೆ ಪ್ರಾಮಾಣಿಕವಾಗಿ ಜನರ ಸೇವೆ ಮಾಡುವುದಾಗಿ ಪಕ್ಷೇತರರಾಗಿ ಸ್ಪರ್ಧಿಸಲಿರುವ ಕೆಟಿ ಶಾಂತಕುಮಾರ್ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಾವು ತಾಲೂಕಿನ ಗ್ರಾಮಗಳಿಗೆ ಭೇಟಿ ನೀಡಿದಾಗ ಜನ ಹಲವು ಸಮಸ್ಯೆಗಳನ್ನು ತಮ್ಮ ಗಮನಕ್ಕೆ ತಂದಿದ್ದಾರೆ. ತಾವು ಶಾಸಕರಾಗಿ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವುದಾಗಿ ಹೇಳಿದರು. ತಿಪಟೂರು ತಾಲೂಕು ಸಮಗ್ರವಾಗಿ ಅಭಿವೃದ್ಧಿ ಆಗಬೇಕು ಎಂಬುದು ತಮ್ಮ ಕನಸು.
ಅದು ನನಸಾಗಬೇಕಾದರೆ ಕ್ಷೇತ್ರದ ಮತದಾರರು ತಮಗೆ ಮಾತನಾಡಿ ಆಯ್ಕೆ ಮಾಡಬೇಕೆಂದು ಶಾಂತಕುಮಾರ್ ಮನವಿ ಮಾಡಿದರು. ಮುಖಂಡರಾದ ಹೇಮಂತ್, ಗೌರೀಶ್, ಶಂಕರ್, ಗೊರಗೊಂಡನಹಳ್ಳಿ ಮಂಜಣ್ಣ, ರಂಗಾಪುರ ಷಡಕ್ಷರಿ, ಸುದರ್ಶನ್ ಮೊದಲಾದವರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಜಮೀನು ಪರಿಹಾರ ವಿಳಂಬ ಖಂಡಿಸಿ ಕುಣಿಗಲ್ ತಾಲೂಕು ಕಾಡುಮತ್ತಿಕೆರೆ ಬಳಿ ರೈತ ಸಂಘದ ನೇತೃತ್ವದಲ್ಲಿ ರೈತರು ನಾಲೆ ಮುಚ್ಚಿ ಪ್ರತಿಭಟನೆ ನಡೆಸಿದರು. ಹೇಮಾವತಿ ನಾಲಿಗೆ ಕುಣಿಗಲ್ ತಾಲೂಕಿನ ಕಾಡು ಮೆತ್ತಿಕೆರೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ರೈತರ ಜಮೀನಿನಲ್ಲಿ ಕಾಮಗಾರಿ ನಡೆಸಿ ರೈತರಿಗೆ ಭೂ ಪರಿಹಾರ ನೀಡದೆ ವಿಳಂಬ ಧೋರಣೆ ಅನುಸರಿಸಿದ ಅಧಿಕಾರಿಗಳ ಕಾರ್ಯವೈಖರಿ ಖಂಡಿಸಿದ ರೈತರು ರೈತ ಸಂಘದ ಜಿಲ್ಲಾಧ್ಯಕ್ಷ ಆನಂದ್ ಪಾಟೀಲ್ ನೇತೃತ್ವದಲ್ಲಿ ಅಧಿಕಾರಿಗಳನ್ನ ಜಮೀನಿನಿಂದ ಹೊರಗೂಡಿಸಿ ನಾಲೆ ಮುಚ್ಚಿದ ಘಟನೆ ನಡೆಯಿತು. ಕುಣಿಗಲ್ ತಾಲೂಕಿನ ಕಸಬಾ ಹೋಬಳಿಯ ಕಾಡುಮತ್ತಿಕೆರೆ ಗ್ರಾಮದ ವಿವಿಧ ಸರ್ವೆ ನಂಬರ್ಗಳಲ್ಲಿ ಹುಲಿಯೂರು ದುರ್ಗಕ್ಕೆ ಹೇಮಾವತಿ ನೀರು ಹರಿಸುವ ಮುಖ್ಯ ನಾಲ ಕಾಮಗಾರಿಗಳನ್ನು ಕಳೆದ 6 ವರ್ಷದ ಹಿಂದೆ ಕೈಗೊಳ್ಳಲಾಗಿತ್ತು. ಕಾಮಗಾರಿ ವೇಳೆ ರೈತರ ಜಮೀನು ಭೂ ಸ್ವಾಧೀನ ಪ್ರಕ್ರಿಯೆ ಸಮರ್ಪಕವಾಗಿ ನಡೆಯದೆ ಕೆಲವರಿಗೆ ನೋಟಿಸ್ ನೀಡಿ ಜಮೀನನ್ನು ಸ್ವಾಧೀನಪಡಿಸಿಕೊಂಡಿದ್ದಾರೆ. ಮತ್ತೆ ಕೆಲವರಿಗೆ ನೋಟಿಸ್ ನೀಡದೆ ಅವರ ಜಮೀನಿನಲ್ಲಿ ಕಾಲುವೆ ತೋಡಲಾಗಿತ್ತು. ಇದನ್ನ ಖಂಡಿಸಿ 2017 ಡಿಸೆಂಬರ್ನಲ್ಲಿ ರೈತರು ನಾಲೆ ಮುಚ್ಚಿ ಧರಣಿ ನಡೆಸಲು ಮುಂದಾದಾಗ ನಾಲಾ ವಲಯದ ಅಧಿಕಾರಿಗಳು ಆಗಮಿಸಿ ಕೆಲವೇ ದಿನಗಳಲ್ಲಿ ಪರಿಹಾರ ನೀಡುವುದಾಗಿ ತಿಳಿಸಿದರು. ಅದರಂತೆ ಗ್ರಾಮದ ಕೆಲವರಿಗೆ ಪರಿಹಾರ ನೀಡಿದರೆ ಮತ್ತೆ ಕೆಲವರ ಜಮೀನನ್ನು ಸ್ವಾಧೀನ ಪ್ರಕ್ರಿಯೆಗೆ ಒಳಪಡಿಸದೆ ಕಾಲುವೆ ತೋಡಿದ್ದು ಅಂತಹವರಿಗೆ ಯಾವುದೇ ಪರಿಹಾರ ನೀಡಿರಲಿಲ್ಲ. ಅಧಿಕಾರಿಗಳು ಭರವಸೆ ನೀಡಿ 2 ತಿಂಗಳೇ ಕಳೆಯುತ್ತಾ ಬಂದರೂ ಯಾವುದೇ ಕ್ರಮ ಕೈಗೊಳ್ಳದಿರುವುದನ್ನ ರೈತರು ಖಂಡಿಸಿ ನಾಲೆ ಮುಚ್ಚಲು ಮುಂದಾದರು. ವಿಷಯ ತಿಳಿದು ಸ್ಥಳಕ್ಕಾಗಮಿಸಿದ ನಾಲಾ ವಲಯದ ಎಇಇ ನರಸಿಂಹರಾಜು ಅವರೊಂದಿಗೆ ವಾಗ್ದಾನಕ್ಕೆ ಇಳಿದ ರೈತರು ಗುತ್ತಿಗೆದಾರನಿಗೆ ಹಣ ನೀಡುವ ಅಧಿಕಾರಿಗಳು ರೈತರಿಗೆ ನೀಡಲ್ಲ, ರೈತರು ಕಮಿಷನ್ ಕೊಡಲ್ಲ, ಅದಕ್ಕೆ ಅಲ್ಲವೇ ಎಂದು ತರಾಟೆಗೆ ತೆಗೆದುಕೊಂಡರು. ಅಧಿಕಾರಿಗಳು ರೈತರ ಜಮೀನಿಗೆ ಅತಿಕ್ರಮ ಪ್ರವೇಶ ಮಾಡುವುದು ತಪ್ಪು, ಕೂಡಲೇ ರೈತರ ಜಮೀನಿನಿಂದ ಹೊರಹೋಗಿ ಎಲ್ಲವಾದರೆ ಎಲ್ಲಿನ ಮರಕ್ಕೆ ಕಟ್ಟಿಹಾಕಬೇಕಾಗುತ್ತದೆ ಎಂದು ಎಚ್ಚರಿಸಿದ ಮೇರೆಗೆ ಅಧಿಕಾರಿಗಳು ರೈತರ ಜಮೀನಿನಿಂದ ಹೊರಹೋದರು. ಅಧಿಕಾರಿಗಳು ತೆರಳಿದ ಕೂಡಲೇ ರೈತರ ಜಮೀನಿನಲ್ಲಿ ತೋಡಲಾಗಿದ್ದ ನಾಲೆ ಮುಚ್ಚಿದ್ರು. ಈ ವೇಳೆ ಜಿಲ್ಲಾಧ್ಯಕ್ಷ ಆನಂದ್ ಪಾಟೀಲ್ ಮಾತನಾಡಿ, ರೈತರ ಅನುಮತಿ ಇಲ್ಲದೆ ರೈತರ ಜಮೀನಿನಲ್ಲಿ ನಾಲೆ ತೋಡುತ್ತೀರಾ, ಆದರೆ ಒಂದು ನಯಾಪೇಸ ಪರಿಹಾರ ನೀಡಲ್ಲ. 1 ತಿಂಗಳಲ್ಲಿ ತಾಲೂಕಿನಲ್ಲಿರುವ ರೈತರ ಜಮೀನನ್ನು ನಾಲಾ ಉದ್ದೇಶಕ್ಕೆ ಸ್ವಾಧೀನಪಡಿಸಿಕೊಳ್ಳುವವರಿಗೆ ಪರಿಹಾರ ನೀಡದೆ ಇದ್ದಲ್ಲಿ ದೀಪಾಂಬುದಿ ಕೆರೆಯವರೆಗೂ ತೋಡಿರುವ ಕಾಲುವೆಗಳನ್ನು ಮುಲಾಜಿಲ್ಲದೆ ಮುಚ್ಚಿಸಲಾಗುವುದಾಗಿ ಎಚ್ಚರಿಕೆ ನೀಡಿದರು. ಕೂಡದಲ್ಲೇ ಇವತ್ತು ಜಮೀನುಗಳ ಮೇಲೆ ಹೇಮಾವತಿ ನಾಲೆಯನ್ನು ತೆಗೆದು ಯಾವುದೇ ರೀತಿ ಹಣವನ್ನು ಪರಿಹಾರ ಕೊಡದೆ ಒಂದು ಕಾರಣ ನಾವು ಆಲೆ 2 ಬಾರಿ ಮುಚ್ಚುವಂತ ಪ್ರಯತ್ನ ಮಾಡಿದ ಅವತ್ತು ಕೂಡ ಬಂದು SLO ಮತ್ತೆ ಚೀಫ್ ಇಂಜಿನಿಯರ್ 15 ದಿನದೊಳಗಡೆ ಬಗೆಹರಿಸಿ ನೋಟಿಸ್ ಕೊಡ್ತೀನಿ ಅಂದ್ರು. ಇಲ್ಲಿವರೆಗೂ ಪರಿಹಾರ ಕೊಡದ ಕಾರಣ ಇವತ್ತು ಕೆನಾಲ್ ಅನ್ನ ಮುತ್ತಕ್ಕಂಥ ಕೆಲಸ ಮಾಡ್ತಾ ಇದೀವಿ. ಈಗ ಉಲಿಯೂರು ದುರ್ಗದವರೆಗೂ ಯಾವ್ಯಾವ ಊರಿನಲ್ಲಿ ರೈತರುಗಳು ಪರಿಹಾರ ಕೊಟ್ಟಿರುವ ಎಲ್ಲಾ ರೈತರುಗಳು ಕೂಡ ಕೆನಾಲ್ ಅನ್ನ ಮುತ್ತಕ್ಕಂಥ ಒಂದು ಚಳುವಳಿಯನ್ನ ಆರಂಭಿಸಿದೀವಿ. ಹಾಗೆ ರೈತರಿಂದ ಹಣವನ್ನ ಲೂಟಿ ಮಾಡ್ತಕ್ಕಂಥ ವಸೂಲಿ ಮಾಡ್ತಕ್ಕಂಥ ಕೆಲಸವನ್ನ SLO ಆಫೀಸಲ್ಲಿ ಮಾಡ್ತಿದ್ದಾರೆ. ಈಗೊಬ್ರು ಅಧಿಕಾರಿ 16,000 ಹಣವನ್ನು ಕೂಡ ಒಬ್ಬರು ಮಹಿಳೆ ಹತ್ರ ಇಸ್ಕೊಂಡಿದ್ದಾರೆ. ಅದರಿಂದ ಆ ಮಹಿಳೆಗೆ ಹಣವನ್ನ ವಸೂಲಿ ಮಾಡಿಸಿಕೊಡ್ತಕ್ಕಂಥ ಕೆಲಸವನ್ನ ಈಗ ಮಾಡೋದಕ್ಕೋಸ್ಕರ ಪ್ರಮುಖರಾದ ರಾಜಣ್ಣ, ಮಾಸ್ತಿಗೌಡ, ವೆಂಕಟೇಶ್, ರಾಜಣ್ಣ, ಜಯರಾಮ್ ಇತರರು ಇದ್ದರು. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಹುಟ್ಟುಹಬ್ಬದ ಪ್ರಯುಕ್ತ ತುಮಕೂರಿನಲ್ಲಿ ಬಿಜೆಪಿ ಅಲ್ಪಸಂಖ್ಯಾತರ ಮುಖಂಡರು ದರ್ಗಾದಲ್ಲಿ ಪ್ರಾರ್ಥನೆ ಸಲ್ಲಿಸಿ ಶುಭ ಕೋರಿದರು. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ 75ನೇ ಹುಟ್ಟುಹಬ್ಬದ ಅಂಗವಾಗಿ ತುಮಕೂರಿನಲ್ಲಿ ಬಿಜೆಪಿ ಅಲ್ಪಸಂಖ್ಯಾತ ಘಟಕದವರು ದರ್ಗಾದಲ್ಲಿ ಪ್ರಾರ್ಥನೆ ಸಲ್ಲಿಸಿ ತಮ್ಮ ನಾಯಕನಿಗೆ ಶುಭ ಕೋರಿದರು. ಅಲ್ಪಸಂಖ್ಯಾತರ ಘಟಕದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಬೀರ್ ಅಹಮದ್ ನೇತೃತ್ವದಲ್ಲಿ ಬಿಜೆಎಸ್ ವೃತ್ತದ ದರ್ಗಾದಲ್ಲಿ ಪೂಜೆ ಪ್ರಾರ್ಥನೆ ಸಲ್ಲಿಸಿ ಯಡಿಯೂರಪ್ಪನವರಿಗೆ ಶ್ರೇಯಸ್ಸು ಕೋರಿದರು. ಯಡಿಯೂರಪ್ಪನವರು ಮತ್ತೆ ಮುಖ್ಯಮಂತ್ರಿಯಾಗಿ ಜನಪರ ಕೆಲಸ ಮಾಡಲಿ ಎಂದು ರಾಜ್ಯದ ಜನ ಚುನಾವಣೆ ನಿರೀಕ್ಷಿಸಿದ್ದಾರೆ. ಜನರ ಆಶಯದಂತೆ ಈ ಬಾರಿ ಬಿಜೆಪಿ ಜಯಗಳಿಸಿ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗುತ್ತಾರೆ ಎಂದು ಶಬೀರ್ ಅಹಮದ್ ಹೇಳಿದರು. ಎಲ್ಲರೂ ನಮ್ಮ ಮುಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪಜಿನೇ ಆಗಬೇಕು ಅಂತ ಅವಾಗಲೇ ಹೇಳ್ತಾ ಇದ್ದಾರೆ. ಪಾರ್ಟಿ ವತಿಯಿಂದ ಹೇಳೋ ಮಾತಲ್ಲ, ಇಡೀ ರಾಜ್ಯದ ಜನರು ಇನ್ನೊಂದ್ಸಲ ಬಂದು ಒಳ್ಳೆ ಒಳ್ಳೆ ಕೆಲಸ ನಾವು ಮುಖ್ಯಮಂತ್ರಿ ಸರ್ಕಾರ ಇದ್ದಾಗ ಯಡಿಯೂರಪ್ಪಜಿ ಅವರು ಏನೇನು ಆಲೋಚನೆ ಮಾಡಿದ್ರು, ಯೋಜನೆ ಜಾರಿ ಮಾಡಿದ್ರು, ಅದೆಲ್ಲ ತಿರುಗೂ ಮತ್ತೊಂದು ಸಲ ಅವರು ಎಲ್ಲ ವರ್ಗಗಳಿಗೂ ಒಳ್ಳೆ ಯೋಜನೆ ಜಾರಿ ಮಾಡಿ ಸರ್ಕಾರಿ ಅಂತ ಎಲ್ಲರಿಗೂ ನಂಬಿಕೆ ಇದೆ, ಇಡೀ ರಾಜ್ಯದ ಜನರಿಗೆ ಗೊತ್ತೈತೆ.
ಅದರಲ್ಲಿ ನಾನು ವಿಶೇಷವಾಗಿ ಪೂಜೆ ಸಲ್ಲಿಸಿದ ದೇವಸ್ಥಾನದಲ್ಲಿ ಮುಖ್ಯಮಂತ್ರಿ ಯಡಿಯೂರಪ್ಪಜಿ ಅವರು ಆಗಬೇಕಂತ ಎಲ್ಲರ ರಾಜ್ಯದ ಜನರ ನಗರ ಬಿಜೆಪಿ ಅಧ್ಯಕ್ಷ ಸಿಎನ್ ರಮೇಶ್, ಅಲ್ಪಸಂಖ್ಯಾತರ ನಗರ ಕಾರ್ಯದರ್ಶಿ ರಫೀಕ್ ಅಹಮ್ಮದ್, ಸ್ಲಂ ಮೋರ್ಚಾ ಜಿಲ್ಲಾಧ್ಯಕ್ಷ ಗೋಪಿ, ಎಸ್ಪಿ ಮೋರ್ಚಾ ಅಧ್ಯಕ್ಷ ಬಂಬು ಮೋಹನ್ ಮೊದಲಾದವರು ಹಾಜರಿದ್ದರು. ಈ ವೇಳೆ ಸಾರ್ವಜನಿಕರಿಗೆ ಸಿಹಿ ವಿತರಿಸಿ ಸಂಭ್ರಮಿಸಿದರು. ಶ್ರೀನಿವಾಸಪುರ ಹಳೆ ಬಸ್ ನಿಲ್ದಾಣವನ್ನು ಸಚಿವ ರಮೇಶ್ ಕುಮಾರ್ ದುರುಪಯೋಗ ಮಾಡಿಕೊಂಡಿದ್ದಾರೆ ಎಂದು ಮಾಜಿ ಶಾಸಕ ವೆಂಕಟಶಿವಾರೆಡ್ಡಿ ಆಪಾದಿಸಿದ್ದಾರೆ. ಶ್ರೀನಿವಾಸಪುರದ ಹಳೆ ಬಸ್ ನಿಲ್ದಾಣವನ್ನು ಆರೋಗ್ಯ ಸಚಿವ ರಮೇಶ್ ಕುಮಾರ್ ದುರುಪಯೋಗ ಮಾಡಿಕೊಂಡಿದ್ದಾರೆ ಎಂದು ಮಾಜಿ ಶಾಸಕ ಜಿಕೆ ವೆಂಕಟಶಿವಾರೆಡ್ಡಿ ಆಪಾದಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಟ್ಟಣದಲ್ಲಿ ಹೊಸ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣವಾಗಿರುವುದು ಸಂತಸದ ವಿಚಾರ. ಆದರೆ ಹಳೆ ನಿಲ್ದಾಣದಲ್ಲಿ ಸ್ತ್ರೀಶಕ್ತಿ ಸಮಾವೇಶ ಏರ್ಪಡಿಸಿ ಸಾರ್ವಜನಿಕರಿಗೆ ತೊಂದರೆ ಆಗುವಂತೆ ಮಾಡಿದ್ದಾರೆ ಎಂದರು. ದುರುಪಯೋಗ ಪಡಿಸಿಕೊಳ್ಳುವುದರ ಮುಖಾಂತರ ಹೌಸಿಂಗ್ ಆಗಲಿ ಅಥವಾ ಇಲ್ಲಂದ್ರೆ ಗುತ್ತಿಗೆ ಪೂಜೆ ಅಥವಾ ಸ್ಯಾಂಕ್ಷನ್ ಇಲ್ಲದೆ ಅಥವಾ ಅಪ್ರೂವ್ ಆಗದೆ ಫಂಡ್ಸ್ ಇಲ್ಲದೆ ಇವತ್ತು ಅನೇಕ ಕಾರ್ಯಕ್ರಮಗಳನ್ನ ಗುದ್ದಲಿ ಪೂಜೆ ಯಾರಂದ್ರೆ ಚಿಕ್ಕದವರು ಅನಾಮ ದೇವರೆಲ್ಲ ಇವತ್ತು ಗುದ್ದಲಿ ಪೂಜೆ ಮಾಡೋದ್ರ ಮುಖಾಂತರ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ತಾ ಇದ್ದಾರೆ. ಇವತ್ತು ಮಾನ್ಯ ಮಂತ್ರಿಗಳು ಹೇಳುವುದೇ ಒಂದು ಮಾಡೋದು ಹೇಳ್ತಾರೆ. ಈ ಭೂಲೋಕದಲ್ಲಿ ಇಲ್ಲದೆ ಇರೋ ಮಾತುಗಳೆಲ್ಲ ಹೇಳ್ತಾರೆ. ಇಲ್ಲಿಗೆ ಅಮೋಘ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಾಗಿ ತಪ್ಪದೇ ವೀಕ್ಷಿಸಿ ಅಮೋಘ್ ವಾರ್ತೆಗಳು.